ನಿಮ್ಮ ಜೀವನದಲ್ಲಿ ಕೊಟ್ಟಂತಹ ಹಣ ಮರಳಿ ಪಡಿಬೇಕು ಅಥವಾ ಹಣಕಾಸಿನ ಸಮಸ್ಯೆ ಇದ್ದರೆ, ಬಹಳ ವರ್ಷಗಳಿಂದ ಸಾಲಗಳನ್ನು ಮಾಡಿ ಸಾಲಗಳನ್ನ ತೀರಿಸೋದಕ್ಕಾಗ್ತಾ ಇಲ್ಲ ಅಂದರೆ, ಪ್ರತಿಯೊಬ್ಬರ ಮನೆಯಲ್ಲೂ ಹಣಕಾಸಿನ ಸಮಸ್ಯೆ ಇದ್ದೇ ಇರುತ್ತೆ. ಅಂತಹವರು, ಹಣಕಾಸಿನ ಸಮಸ್ಯೆಯಿಂದವರು ಈ ವಿಶೇಷವಾದಂತಹ ಶಕ್ತಿಶಾಲಿಯಾದಂತಹ ಲವಂಗದಿಂದ ಮಾಡುವಂತಹ ಈ ಕೆಲಸವನ್ನು ತಪ್ಪದೆ ಮಾಡಬೇಕು. ಈ ಕೆಲಸವನ್ನು ಮಾಡೋದ್ರಿಂದ ನಿಮ್ಮ ಹಣಕಾಸು ಅನ್ನೋದು ಬರುತ್ತೆ, ಹಣಕಾಸಿನ ಒಂದು ಅರಿವು ಅನ್ನೋದಾಗುತ್ತೆ, ನಾನಾ ಮೂಲಗಳಿಂದ ದುಡ್ಡನ್ನು ನೀವು ಪಡೆಯೋದಕ್ಕೆ ದಾರಿಯಾಗುತ್ತೆ. ನೀವು ಯಾರಿಗಾದ್ರೂ ಸಾಲವನ್ನು ಕೇಳಿರ್ಬೋದು ಅಥವಾ ಸಾಲವನ್ನು ಕೊಟ್ಟಿದ್ರೆ ಅಂತಹ ದುಡ್ಡು ಮರಳಿ ಬರುತ್ತೆ. ನೀವು ಸಂಪಾದನೆ ಮಾಡಿದಂತಹ ದುಡ್ಡು ನಿಮ್ಮ ಕೈನಲ್ಲಿ ಉಳಿಯುತ್ತೆ, ಹೆಚ್ಚು ಖರ್ಚು ಅನ್ನೋದು ಆಗೋದಿಲ್ಲ. ಕೆಲವರಿಗೆ 100 ರೂಪಾಯಿ ಸಂಪಾದನೆ ಇದ್ರೆ 200 ರೂಪಾಯಿ ಖರ್ಚಿರುತ್ತೆ. ಅಂಥವರು ಯಾವ ರೀತಿಯಾದಂತಹ ಹಣವನ್ನು ಉಳಿಸ್ಬೇಕು ಅಂತ ಬಹಳ ಕಷ್ಟವನ್ನು ಪಡ್ತಿರ್ತಾರೆ. ಅಂಥವ್ರಿಗೋಸ್ಕರ ವಿಶೇಷವಾದಂತಹ ಸಲಹೆ ಇದು. ಇದನ್ನು ಯಾವ ರೀತಿ ಮಾಡಬೇಕು, ಯಾವ ದಿನ ಮಾಡಿದ್ರೆ ಒಳ್ಳೆಯದು ಅಂತ ತಿಳಿಸ್ಕೊಡ್ತೀವಿ. ಬನ್ನಿ, ನೀವಿನ್ನೂ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಒತ್ತಿದ್ರೆ ನಾವು ನೀಡುವಂತಹ ಎಲ್ಲ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ. ಏನು ಮಾಡಬೇಕು, ಒಂದು ಶುಕ್ರವಾರದ ದಿನ ನೀವು ವಿಶೇಷವಾಗಿ 6 ಲವಂಗಗಳನ್ನು ತೆಗೆದುಕೊಳ್ಬೇಕು. ನೆನಪಿರಲಿ, 6 ಅಂದರೆ ಶುಕ್ರ, ಶುಕ್ರನ ಸಂಕೇತ ಅಂದರೆ 6, 6 ನೀವು ಲವಂಗವನ್ನು ತೆಗೆದುಕೊಳ್ಬೇಕು. 6 ಲವಂಗಗಳನ್ನು ತೆಗೆದುಕೊಂಡು ಏನು ಮಾಡಬೇಕು, ನೀವು ಮಲಗುವ ಮುಂಚೆ, ಇನ್ನೇನು ಮಲಗೋಕ್ಕೆ ಹೋಗ್ತಾ ಇದ್ದೀವಿ ಅಂದಾಗ, ನೀವು ಹಾಸಿಗೆ ಪಕ್ಕದಲ್ಲೂ ಅಥವಾ ದೇವರ ಕೋಣೆಯಲ್ಲೋ ಅಥವಾ ಅಡುಗೆ ಮನೆಯಲ್ಲಿ ಎಲ್ಲಾದರೂ ಸರಿ, ನೀವು ನಿಂತ್ಕೊಂಡಾದ್ರೂ ಆಯಿತು, ಕೂತ್ಕೊಂಡಾದ್ರೂ ಆಯಿತು, ನಿಮ್ಮ ಎರಡೂ ಕೈನಲ್ಲಿ 6 ಲವಂಗಗಳನ್ನ ಇಟ್ಕೊಳ್ಬೇಕು. 6 ಲವಂಗಗಳನ್ನ ಇಟ್ಕೊಂಡು, ತಾಯಿ ಮಹಾಲಕ್ಷ್ಮಿ ದೇವಿ, ಇವತ್ತಿನ ದಿನ ನನಗೆ ಕಷ್ಟ ಅನ್ನೋದಿದೆ, ಹಣಕಾಸಿನ ಸಮಸ್ಯೆ ಕಳೀಬೇಕು ನನಗೆ ಅಂತ ಭಕ್ತಿಯಿಂದ, ನಂಬಿಕೆ ಶ್ರದ್ಧೆಯಿಂದ ನೀವು ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು, ಸಂಕಲ್ಪವನ್ನು ಮಾಡ್ಕೊಳ್ಬೇಕು. ಇಂಥವ್ರಿಗೆ ನಾವು ದುಡ್ಡು ಕೊಟ್ಬಿಟ್ಟಿದ್ದೀವಿ, ಇಂಥವ್ರಿಂದ ದುಡ್ಡು ಬರಬೇಕಂತ ಅವ್ರ ಹೆಸರನ್ನು ಹೇಳ್ಕೊಂಡು ನೀವು ಮನಸ್ಸಿನಲ್ಲಿ ಕೋರಿಕೆಯನ್ನು ಕೇಳ್ಕೊಳ್ಬೇಕು ಮಹಾಲಕ್ಷ್ಮಿ ದೇವಿನ. ಈ ರೀತಿಯಾಗಿ ಸಂಪಾದನೆ ಮಾಡಿದಂತಹ ದುಡ್ಡು ಉಳಿಬೇಕು ಅಂತೇಳಿ ಮನಸ್ಸಿನಲ್ಲಿ ಕೋರಿಕೆಗಳನ್ನ ಕೇಳ್ಕೊಳ್ಬೇಕು. ತದನಂತರ ಏನು ಮಾಡಬೇಕು, 6 ಲವಂಗವನ್ನು, 1 ಅರಿಶಿಣದ ಬಟ್ಟೆ ತೆಗೆದುಕೊಳ್ಳಿ, ಅರಿಶಿಣದ ಬಟ್ಟೆಗೆ 6 ಲವಂಗವನ್ನು ಹಾಕಿ ಕಟ್ಕೊಳ್ಬೇಕು. ತದನಂತರ ನೀವು ಮಲಗುವ ದಿಂಬಿನ ಕೆಳಗೆ ಅದನ್ನು ಇಟ್ಕೊಂಡು ಇಡೀ ರಾತ್ರಿ ಮಲಗಬೇಕು. ಇಡೀ ಒಂದು ರಾತ್ರಿ ಆ 6 ಲವಂಗದ ಒಂದು ಗಂಟಿರುತ್ತಲ್ಲ, ನಿಮ್ಮ ತಲೆ ಕೆಳಗೆ ಇದ್ದಾಗ ಮಹಾಲಕ್ಷ್ಮಿ ದೇವಿಯ ಅನುಗ್ರಹ ಅನ್ನೋದಾಗುತ್ತೆ. ನೀವು ನಿದ್ರಿಸಬೇಕಾದ್ರೆ ಮಹಾಲಕ್ಷ್ಮಿ ದೇವಿಯು ಅನುಗ್ರಹಿಸ್ತಾಳೆ. ಜೊತೆಗೆ ನೀವು ಏನು ಕೋರಿಕೆಗಳನ್ನ ಕೇಳ್ಕೊಂಡಿರ್ತೀರಾ, ಅಂತಹ ಕೋರಿಕೆಗಳು ಅತಿ ಬೇಗನೆ ಈಡೇರುತ್ತೆ. ಇದು ಸತ್ಯ, ಇದನ್ನು ಬಹಳಷ್ಟು ಜನರು ಮಾಡಿದ್ದಾರೆ, ಸ್ವತಃ ನಾವು ಕೂಡ ಮಾಡಿ ಇದರ ಒಳಿತನ್ನು ಕಂಡಿದ್ದೀವಿ. ಅದಕ್ಕೋಸ್ಕರ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀವಿ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ. ತದನಂತರ ಅದನ್ನು ಏನು ಮಾಡಬೇಕು, ಆ ಗಂಟನ್ನು ಮಾರನೆಯ ದಿನ ಅಂದರೆ ಶನಿವಾರದ ದಿನ, ಶುಕ್ರವಾರ ರಾತ್ರಿ ಇಟ್ಕೊಂಡು ಮಲಗಿರ್ತೀರಾ, ಶನಿವಾರ ಬೆಳಗ್ಗೆ ಆಗುತ್ತೆ, ಅದನ್ನು ಗಂಟನ್ನು ತೆಗೆದುಕೊಂಡು ಹೋಗಿ ನೀವು ವಿಶೇಷವಾಗಿ ಯಾರೊಂದಿಗೂ ಮಾತಾಡಬಾರ್ದು ತೆಗೆದುಕೊಂಡು ಹೋಗಬೇಕಾದ್ರೆ ಆ ಗಂಟನ್ನು ತೆಗೆದುಕೊಂಡು ಹೋಗಿ ಅರಳಿ ಮರಕ್ಕೆ ಕಟ್ಟಿ ಬರಬೇಕು. ನೆನಪಿರಲಿ, ಅರಳಿ ಮರಕ್ಕೇ ಕಟ್ಟಬೇಕು, ಬೇರೆ ಯಾವ ಮರಕ್ಕೂ ಅಲ್ಲ. ನೀವು ದೇವಸ್ಥಾನದಲ್ಲಿರುವಂತಹ ಮರ ಆದರೂ ಆಯಿತು, ಅಥವಾ ದೇವಸ್ಥಾನ ಬಿಟ್ಟು ಬೇರೆ ಜಾಗದಲ್ಲಿ ಪ್ರದೇಶದಲ್ಲಿ ಇದ್ರೂ ಕೂಡ ಅರಳಿ ಮರ ಎಲ್ಲಿದೆ ಹುಡ್ಕೊಂಡು ಹೋಗಿ ಅರಳಿ ಮರಕ್ಕೆ ಅದನ್ನು ಕಟ್ಟಿ ಬರಬೇಕು. ಒಂದು ಎಕ್ಸ್ಟ್ರಾ ದಾರನ ಕೂಡ ನೀವು ತೊಗೊಂಡೋಗಿರಿ ಜೊತೆಯಲ್ಲಿ, ಅರಳಿ ಮರಕ್ಕೆ ಅದನ್ನು ಕಟ್ಟಿ ಬರ್ತಾ ಇರಬೇಕು. ಬರಬೇಕಾದ್ರೂ ಕೂಡ ಯಾರ ಜೊತೆಯೂ ಮಾತಾಡಬಾರ್ದು, ಹೋಗಬೇಕಾದ್ರೂ ಕೂಡ ಯಾರ ಜೊತೆಯೂ ಮಾತಾಡಬಾರ್ದು. ಕಟ್ಟಬೇಕಾದ್ರೆ ನೆನಪಿರಲಿ, ನಿಮ್ಮ ಮನೆ ದೇವರನ್ನ ನೆನೆಸ್ಕೊಂಡು ನಮಗಿರ್ತಕ್ಕಂತಹ ಕಷ್ಟಗಳು ದೂರ ಆಗಬೇಕು ಇವತ್ತಿನಿಂದ ಅಂತೇಳಿ ಸಂಕಲ್ಪವನ್ನು ಮಾಡಿ ಕಟ್ಟಿ ಬರಬೇಕು. ಈ ರೀತಿ 1 ಶುಕ್ರವಾರ ಆದರೆ ಮಾಡಿ, ಅಥವಾ 3 ಶುಕ್ರವಾರ ಮಾಡಿ, ಅಥವಾ 5 ಶುಕ್ರವಾರ ಮಾಡ್ಬೋದು. ಇದನ್ನು ಯಾರು ಮಾಡ್ತಾ ಬರ್ತಾರೋ ಅಂತಹವರ ಜೀವನದಲ್ಲಿ ಹಣಕಾಸಿನ ಕಷ್ಟಗಳು ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ನೀವು ಇದನ್ನು ಮಾಡಿದ್ರೆ ಕೋಟ್ಯಾಧಿಪತಿಗಳಾಗ್ಬಿಡ್ತೀರಾ, ನಿಮಗೆ ಮಧ್ಯರಾತ್ರಿಯಿಂದನೇ ಲಕ್ಷಾಧಿಪತಿಗಳಾಗ್ಬಿಡ್ತೀರಿ. ಈ ರೀತಿಯಾದಂತಹ ಸುಳ್ಳುಗಳನ್ನು ನಾವು ಹೇಳೋದಿಲ್ಲ, ಇದನ್ನು ಉಚಿತವಾದಂತಹ ಸಲಹೆ. ಕಷ್ಟಗಳು ಅನ್ನೋದು ಕಡಿಮೆ ಆಗುತ್ತೆ, ಬಹಳ ಕಷ್ಟಪಡ್ತಿರ್ತೀರ, ಅಂತಹ ಕಷ್ಟಗಳು ಕಡಿಮೆ ಆಗಬೇಕಂದ್ರೆ ಇಂತಹ ಶಕ್ತಿಶಾಲಿಯಾದಂತಹ ತಂತ್ರಗಳನ್ನ ಮಾಡ್ತಾ ಬನ್ನಿ, ದೇವರ ಕೃಪೆ ಅನ್ನೋದಾಗುತ್ತೆ. ಇದೆಲ್ಲ ದೈವ ಮಾರ್ಗಗಳನ್ನು ತಿಳಿಸ್ಕೊಡ್ತಾ ಇರೋದು, ತಾಂತ್ರಿಕ ಮಾಂತ್ರಿಕ ವಿದ್ಯೆಗಳಲ್ಲಿ ಇದೊಂದಾಗಿರುತ್ತೆ. ಇಂತಹ ವಿಶೇಷವಾದ ಮಾಹಿತಿ ತಿಳಿದ ಮೇಲೆ ನೀವು ಈ ಶುಕ್ರವಾರ ಮಾಡಿ ನೋಡಿ, ಕಾರ್ತಿಕ ಮಾಸ ಬೇರೆ ಇದೆ, ವಿಶೇಷವಾದ ಶಿವನ ಅನುಗ್ರಹ ಕೂಡ ಆಗುತ್ತೆ. ಅರಳಿ ಮರಕ್ಕೆ ಹಾಕೋದ್ರಿಂದ ದೇವಾನುದೇವತೆಗಳ ಅನುಗ್ರಹ ಆಗುತ್ತೆ. ಈ 6 ಲವಂಗದಿಂದ ಯಾವುದಾದ್ರೂ ಶುಕ್ರವಾರ ನೀವು ಇದನ್ನು ಪ್ರಾರಂಭವನ್ನು ಮಾಡಿ ನೋಡಿ, ದೈವ ಕೃಪೆ ಅನ್ನೋದಾಗುತ್ತೆ. ಹಣಕಾಸಿನ ಸಮಸ್ಯೆ, ಸಾಲದ ಸಮಸ್ಯೆ, ಸಂಪಾದನೆ ಮಾಡಿದ ಕೈನಲ್ಲಿ ನಿಲ್ಲೋದಿಲ್ಲ, ಅಥವಾ ಖರ್ಚು ಹೆಚ್ಚಾಗ್ಬಿಟ್ಟಿದೆ, ನಾವು ಸೇವಿಂಗ್ಸ್ ಅನ್ನೋದು ಮಾಡೋಕ್ಕಾಗ್ತಾ ಇಲ್ಲ, ಮಕ್ಕಳ ಮದುವೆ ಮಾಡಬೇಕು, ಇಲ್ಲ ಸ್ವಂತ ಮನೆ ತೊಗೊಳ್ಬೇಕು, ವಾಹನ ಖರೀದಿ ಮಾಡಬೇಕು, ಇಂತಹ ಸಮಸ್ಯೆಗಳಿದ್ದವರು ವಿಶೇಷವಾಗಿ ಸಂಕಲ್ಪ ಮಾಡ್ಕೊಂಡಿದ್ದನ್ನು ಮಾಡಿ ನೋಡಿ, ದೇವರ ಕೃಪೆ ಅನ್ನೋದಾಗುತ್ತೆ. ಈ ವಿಶೇಷವಾದ ಮಾಹಿತಿ ನಿಮ್ಗೆ ಇಷ್ಟ ಆದರೆ ತಪ್ಪದೆ ಜೈ ಮಹಾಲಕ್ಷ್ಮಿ ಅಂತ ಬರ್ಕೊಂಡು ಈ ವಿಡಿಯೋನ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ತಾಂತ್ರಿಕ ವಿದ್ಯೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.